ನವೆಂಬರ್ 17ಕ್ಕೆ ಕಾಲೇಜು ಶುರು. ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಅವಕಾಶ, ಹಾಜರಾತಿ ಕಡ್ಡಾಯವಲ್ಲ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ ಪರ ವಿರೋಧದ ಬಗ್ಗೆ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಪದವಿ ಸ್ನಾತಕೋತ್ತರ ಡಿಪ್ಲೊಮಾ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳನ್ನು ನವೆಂಬರ್ 17ರಿಂದ ಪುನರಾರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಶುಕ್ರವಾರ ನಡೆದ ಸಭೆಯ ಬಳಿಕ ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಸುದ್ದಿಗಾರರಿಗೆ ಈ ವಿಷಯವನ್ನು ತಿಳಿಸಿದರು. ಭಿಕ್ಷೆ ಬೇಡಿ ರೈತರಿಂದ ಪ್ರತಿಭಟನೆ, ರೂಪಾಯಿ 1470 ಸರ್ಕಾರಕ್ಕೆ ಜಮಾ. ರಾಯಚೂರಿನಲ್ಲಿ ಬೆಳೆ ವಿಮೆ ಪಾವತಿ ವಿಳಂಬ ಹಾಗೂ ಮಳೆಯಿಂದ ಆದ ಹಾನಿಗೆ ರಾಜ್ಯ ಸರ್ಕಾರ ಈವರೆಗೂ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಶುಕ್ರವಾರ ನಗರದ ಸಾರ್ವಜನಿಕ ಪ್ರದೇಶಗಳಲ್ಲಿ ಜನರಿಂದ ಭಿಕ್ಷೆ ಬೇಡಿದರು. ಹೀಗೆ ಸಂಗ್ರಹವಾದ ರೂಪಾಯಿ 1470 ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನೀಡಿ ವಿನೂತನ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕ್ರಮ ಕೈಗೊಳ್ಳಿ ಹೈಕೋರ್ಟ್. ಈ ವಿಷಯದಲ್ಲಿ ಚುನಾವಣೆ ಆಯೋಗ ಸ್ವತಂತ್ರ. ರಾಜ್ಯದಲ್ಲಿ 5800 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಕೆಸಿ ಕೊಂಡಯ್ಯ ಮತ್ತು ಇತರರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎಎಸ್ ಓಕಾ ನೇತೃತ್ವದ ವಿಭಾಗೀಯ ಪೀಠ ಚುನಾವಣೆ ವಿಷಯದಲ್ಲಿ ನಿರ್ಧಾರ ಕೈಗೊಳ್ಳುವ ಸ್ವಾತಂತ್ರ್ಯ ಆಯೋಗಕ್ಕೆ ಇದೆ ಎಂದು ಹೇಳಿತು. ಸರ್ಕಾರದೊಂದಿಗೆ ಜೂನ್ನಲ್ಲಿ ಸಮಾಲೋಚನೆ ನಡೆಸಲಾಯಿತು. ಮತ್ತೆ ಸಮಾಲೋಚನೆ ನಡೆಸಿ ಆಯೋಗದ ಸ್ವಾತಂತ್ರ್ಯ ಉಲ್ಲಂಘಿಸಲು ಆಗುವುದಿಲ್ಲ ಎಂದು ಆಯೋಗದ ಪರ ವಕೀಲ ಕೆಎನ್ ಮಣಿಯಂತ್ರ ತಿಳಿಸಿದರು. ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ. ಕಾಂಟ್ಯಾಕ್ಟ್ ನಂಬರ್ 9481338782 7892394921. ಈರುಳ್ಳಿ ಸಂಗ್ರಹಕ್ಕೆ ಮಿತಿಹೇರಿ ಆದೇಶ ನವದೆಹಲಿ. ಅಗತ್ಯ ವಸ್ತುಗಳ ಕಾಯ್ದೆಗೆ ಕೆಲವೇ ದಿನಗಳ ಹಿಂದೆ ತಿದ್ದುಪಡಿ ತಂದಿದ್ದ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಪಟ್ಟಿಯಿಂದ ಈರುಳ್ಳಿಯನ್ನು ಕೈಬಿಟ್ಟಿತ್ತು. ಆದರೆ ಬೆಲೆ ಏರಿಕೆ ತಡೆಯುವ ಉದ್ದೇಶದಿಂದ ಈರುಳ್ಳಿ ಸಂಗ್ರಹದ ಮೇಲೆ ಮಿತಿ ಹೇರಿ ಶುಕ್ರವಾರ ಆದೇಶ ಹೊರಡಿಸಿದೆ. ಈ ಆದೇಶ ಡಿಸೆಂಬರ್ 31ರವರೆಗೆ ಜಾರಿಯಲ್ಲಿರುತ್ತದೆ. ಈರುಳ್ಳಿ ಬೆಲೆ ಏರಿಕೆ ತಡೆಯಲು ಮತ್ತು ವಸ್ತು ಸಂಗ್ರಹ ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ರಸ್ತೆ ಮೇಲೆ ಅನ್ನಭಾಗ್ಯ ಯೋಜನೆ ಅಕ್ಕಿ. ಜಮಖಂಡಿಯ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಹತ್ತಿರದ ವಿವಿಧ ಓಣಿಗಳ ರಸ್ತೆ ಗಟಾರದಲ್ಲಿ ರಾತ್ರಿ ಕಿಡಿಗೇಡಿಗಳು ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಮೂಟೆಗಳನ್ನು ಇಟ್ಟು ಹೋಗಿದ್ದಾರೆ. ವಿಷಯ ತಿಳಿದ ಆಹಾರ ಇಲಾಖೆ ಅಧಿಕಾರಿಗಳು 6 ಕ್ವಿಂಟಲ್ಗೂ ಅಧಿಕ ಅಕ್ಕಿಯನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಕೃತ್ಯ ಎಸಗಿದವರ ಬಗ್ಗೆ ಮಾಹಿತಿ ಇಲ್ಲ ಎನ್ನಲಾಗಿದೆ. ಈ ಬಗ್ಗೆ ತನಿಖೆ ನಡೆಯಲಿದೆ ಎಂದು ಆಹಾರ ಇಲಾಖೆ ಅಧಿಕಾರಿ ದೇಸಾಯಿ ಅವರು ತಿಳಿಸಿದ್ದಾರೆ. ವೀರ ಮಹಿಳೆಯ ಗುಣಗಾನ. ಜಿಲ್ಲೆಯಾದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ. ಹುಣಗೊಂದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಿಚ್ಚನ್ನು ಹಚ್ಚಿದ ಪ್ರಥಮ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಹೇಳಿದರು. ಪಟ್ಟಣದಲ್ಲಿ ತಾಲೂಕು ಆಡಳಿತ ಭವನದಲ್ಲಿ ಶುಕ್ರವಾರ ವೀರರಾಣಿ ಕಿತ್ತೂರು ಚೆನ್ನಮ್ಮ 742ನೇ ಜಯಂತಿ ಮತ್ತು 194ನೇ ವಿಜಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಚೆನ್ನಮ್ಮನನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಇಡೀ ದೇಶದ ಆಸ್ತಿ ಎಂದು ಪರಿಗಣಿಸಬೇಕು. ಕೋವಿಡ್-19 ಕಾರಣದಿಂದ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸರಳ ರೀತಿಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು. ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ.
ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು. ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ ಫಿಕ್ಸ್. ನಿರಂತರ ಮಳೆ, ಈರುಳ್ಳಿ ಬೆಳೆ ಹಾನಿ, ಭಾರೀ ನಷ್ಟ. ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲಿ ರೈತಾಪಿ ವರ್ಗ. ರಾಂಪುರು, ನಿರಂತರ ಮಳೆಯಿಂದಾಗಿ ಹೋಬಳಿಯಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ರೈತರಿಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ತೋಟಗಾರಿಕೆ ಇಲಾಖೆ ಮಾಹಿತಿ ಪ್ರಕಾರ ಬಾಗಲಕೋಟೆ ತಾಲೂಕಿನಲ್ಲಿ 7400 ಹೆಕ್ಟರ್ ಪ್ರದೇಶದಲ್ಲಿನ ಈರುಳ್ಳಿ ಬೆಳೆ ಹಾನಿಗೊಳಗಾಗಿದೆ. ಇದರಲ್ಲಿ ಬಾಗಲಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಹಾನಿ ಸಂಭವಿಸಿದೆ. ಅಧಿಕ ಮಳೆಯಿಂದಾಗಿ ಬೆಳೆ ತೀವ್ರ ಹಾನಿಗೊಳಗಾಗಿದ್ದು ರೈತರು ತೊಂದರೆ ಪಡುವಂತಾಗಿದೆ. ಲವಣಿ ಮಾಡಿ ಈರುಳ್ಳಿ ಬೆಳೆದಿದ್ದು ರೋಗ ಬಿದ್ದು ಎಲ್ಲವೂ ಹಾಳಾಗಿದೆ. ₹1.60 ಲಕ್ಷ ಖರ್ಚು ಮಾಡಿದ್ದು ಬಹಳಷ್ಟು ತೊಂದರೆಯಾಗಿದೆ. ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲಿದ್ದೇವೆ ಎಂದು ಚನ್ನಬಸಪ್ಪ ರಾಂಪುರ ಮಣಿಕಟ್ಟಿ ರೈತ ಹೇಳಿದರು. ಬೋಗಸ್ ಸಮೀಕ್ಷೆ, ಕ್ರಿಮಿನಲ್ ಕೇಸ್. ನೆರೆ ಅತಿವೃಷ್ಟಿ ಪರಿಶೀಲನಾ ಸಭೆ, ಅಧಿಕಾರಿಗಳ ಡಿಸಿಎಂ ಕಾರಜೋಳ ಎಚ್ಚರಿಕೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಹಾಗೂ ನೆರೆಯಿಂದ ಆಗಿರುವ ಮನೆಗಳ ಹಾನಿ ಬಗ್ಗೆ ಭೋಗ ಸಮೀಕ್ಷೆ ನಡೆಸಿದರೆ ಸಹಿಸೋಲ್ಲ, ಅಂಥವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಪ್ನ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕೇವಲ 1 ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603, 7411386711, 7892394921, 9481338782, 8217079998. ಕುರಿ ಮೇಕೆಗಳಿಗೆ ಕಾಲುಬೇನೆ ರೋಗ. ಕೊಳಗೇರಿ ಕ್ರಾಸ್ ಹಿಂಡಿನಲ್ಲಿ 30 ಕುರಿಗಳ ಸಾವು, ಆತಂಕದಲ್ಲಿ ಕುರಿಗಾಹಿಗಳು. ಕೊಳಗೇರಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 100 ಕುಟುಂಬಗಳು ಕುರಿ ಸಾಕಣೆ ಮಾಡಿ ಜೀವನ ಸಾಗಿಸುತ್ತಿವೆ. ಕುರಿ ಮತ್ತು ಮೇಕೆಗಳಿಗೆ ಈಗ ಕಾಲುಬೇನೆ ಹಾಗೂ ಬಾಯಿಬೇನೆ ರೋಗ ಕಾಣಿಸಿಕೊಂಡಿದ್ದು ಕುರಿಗಾಹಿ ಕುಟುಂಬಗಳು ಸಂಕಷ್ಟ ಎದುರಿಸುತ್ತಿವೆ. ನವರಾತ್ರಿ ಪುಣ್ಯ ಸಂಪಾದಿಸುವ ಸುಸಮಯ. ಸಹಜಾನಂದ ಶ್ರೀಗಳು. ಮಹಲಿಂಗಪುರದಲ್ಲಿ ನವರಾತ್ರಿಯ ಸಮಯದಲ್ಲಿ ಮನುಷ್ಯ ದಾನ ಧರ್ಮ ದೇವಿ ಪುರಾಣ ಪಠನ ಪುರಾಣ ಶ್ರವಣಾದಿಗಳ ಮೂಲಕ ಪುಣ್ಯವನ್ನು ಸಂಪಾದಿಸುವ ಸುಸಮಯವಾಗಿದೆ ಎಂದು ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದ ಸಹಜಾನಂದ ಸ್ವಾಮೀಜಿಗಳು ಈ ಸಮಯದಲ್ಲಿ ತಿಳಿಸಿದರು.